ಬಾಗಲಕೋಟೆ ಎಲ್ಲ ಮಲಪ್ರಭಾ ನದಿ ಪ್ರವಾಹ ಪ್ರವಾಹದ ಹೊಡೆತಕ್ಕೆ ಕೊಚ್ಚಿ ಹೋಗಿದೆ ಸೇತುವೆ ಒಂದು ಕೊಚ್ಚಿ ಹೋಗಿರುವಂತದ್ದು ನ್ಯಾಷನಲ್ ಹೈವೇ 218 218ರ ಸೇತುವೆ ರಸ್ತೆ ಕೊಚ್ಚಿಕೊಂಡು ಹೋಗಿರುವಂತದ್ದು ಬಾಗಲಕೋಟೆಯಲ್ಲಿ ಮಲಪ್ರಭಾ ನದಿ ಹರಿತಾ ಇದೆ ರಭಸವಾಗಿ ಈ ಸಂದರ್ಭದಲ್ಲಿ ನ್ಯಾಷನಲ್ ಹೈವೇಯ ಸೇತುವೆ ಒಂದು ಕೊಚ್ಚಿಕೊಂಡು ಹೋಗಿದೆ ಕೊಚ್ಚಿ ಹೋಗಿರುವಂತದ್ದು ಕೊಣ್ಣೂರ ಗೋವನಕೊಪ್ಪ ಸೇತುವೆ ನಾಲ್ಕೈದು ದಿನಗಳಿಂದ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಬಂದ್ ಆಗಿದೆ ಸಾಲುಗಟ್ಟಿ ನಿಂತಿದ್ದಾವೆ ಗೂಡ್ಸ್ ವಾಹನಗಳು ಆದರೆ ಈಗ ಆಲ್ರೆಡಿ ಸಂಚಾರ ಬಂದ್ ಆಗೋಗಿದೆ ಕೊಚ್ಚಿ ಹೋಗಿರುವಂತಹ ರಸ್ತೆಯಲ್ಲಿ ಯುವಕರು ಹುಚ್ಚಾಟವನ್ನ ಕೂಡ ಮೆರಿತಾ ಇದ್ದಾರೆ ಸೆಲ್ಫಿ ಫೋಟೋಗೆ ಮುಗಿಬೀಳ್ತಾ ಇದ್ದಾರೆ ಜನ ಸುರಕ್ಷಿತ ದೃಷ್ಟಿಯಿಂದ ಜನರಿಗೂ ಕೂಡ ನಿಷೇಧವನ್ನ ಮಾಡುವುದಕ್ಕೆ ಆಗ್ರಹವನ್ನ ಮಾಡಲಾಗ್ತಾ ಇದೆ ಯಾಕೆಂದ್ರೆ ಒಂದ್ ಕಡೆ ರಭಸವಾಗಿ ನೀರು ಹರಿತಾ ಇದೆ ಅಲ್ಲಿನ ಗ್ರಾಮಗಳು ಜಲಾವೃತವಾಗ್ತಾ ಇದೆ ಅಲ್ಲಿನ ಗ್ರಾಮದಲ್ಲಿರುವಂತ ಗ್ರಾಮಸ್ಥರನ್ನ ರಕ್ಷಣೆ ಮಾಡಲಾಗ್ತಾ ಇದೆ ಆದ್ರೆ ಇಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿನ ಯುವಕರು ಹುಚ್ಚಾಟವನ್ನ ಮೆರಿತಾ ಇದ್ದಾರೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜಪ್ಪ ಬಂದಿದ್ದೀನಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೋಬೋದು ನದಿಯ ಪ್ರವಾಹಕ್ಕೆ ಇವತ್ತು ಅಕ್ಷರಶಃ ಬಾಗಲಕೋಟೆ ಜಿಲ್ಲೆ ನಲುಗಿ ಹೋಗಿದೆ ಅದೇ ತರನಾಗಿ ಪ್ರಮುಖ ಸೇತುವೆಗಳು ಕೂಡ ಇವತ್ತು ಜಲಾವೃತವಾಗಿ ಆ ಒಂದು ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು ಇದೆ ಅದೇ ತರನಾಗಿ ಬಾಗಲಕೋಟೆ ಜಿಲ್ಲೆ ಮತ್ತು ಗದಗ ಜಿಲ್ಲೆ ಸಂಪರ್ಕಿಸುವ ಒಂದು ಕೊಣ್ಣೂರು ಮತ್ತು ಗೋಣಕೊಪ್ಪ ನಡುವೆ ಇರತಕ್ಕಂಥ ಒಂದು ಸೇತುವೆ ಇದೆ ಸದ್ಯ ನಾವು ಆ ಒಂದು ಸೇತುವೆಗಳಿದ್ವಿ ಇದು ದೃಶ್ಯದಲ್ಲಿ ತೋರಿಸ್ತಾ ಇರತಕ್ಕಂಥದ್ದು ಆ ಕಡೆ ಇರತಕ್ಕಂಥದ್ದು ಕೊಣ್ಣೂರು ಗ್ರಾಮ ಅದೇ ತರ ಇದು ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ 218 ಹುಬ್ಬಳ್ಳಿ ಮತ್ತು ಸೊಲ್ಲಾಪುರ ಸಂಪರ್ಕಿಸುವ ಒಂದು ರಾಷ್ಟ್ರೀಯ ಹೆದ್ದಾರಿ ಇದು ಸುಮಾರು ಕೊಣ್ಣೂರದಿಂದ ಗೋಣಕೊಪ್ಪದವರೆಗೆ 3 ಕಿಲೋಮೀಟರ್ ಒಂದು ಹೊಸದಾಗಿ ಕಳೆದ 3 ವರ್ಷದ ಹಿಂದೆ ಈ ಒಂದು ಸೇತುವೆ ನಿರ್ಮಾಣ ಮಾಡಲಾಗಿತ್ತು ಅಂದ್ರೆ ಈ ರೀತಿ ಪ್ರವಾಹ ಬಂದಾಗ ಅಂದ್ರೆ ಇದು ಕೆಳಗಡೆ ಒಂದು ಸೇತುವೆ ಇತ್ತು ಅದು ಪದೇ ಪದೇ ಒಂದು ಪ್ರವಾಹ ಬಂದ ಸಂದರ್ಭದಲ್ಲಿ ಅದು ಮುಳುಗ್ತಿತ್ತು ಅನ್ನೋ ಕಾರಣಕ್ಕೆ ಇದೊಂದು ಹೊಸ ಸೇತುವೆಯನ್ನಾಗಿ ಇಲ್ಲಿ ಕಳೆದ 3 ವರ್ಷದಿಂದ ನಿರ್ಮಾಣ ಮಾಡಿದ್ರು ಅದು ಸದ್ಯ ಹೆಚ್ಚಿನ ಈ ವರ್ಷ ಹೆಚ್ಚಿನ ಒಂದು ರೀತಿಯಲ್ಲಿ ಪ್ರವಾಹ ಬಂದಂತ ನೀವು ದೃಶ್ಯದಲ್ಲಿ ನೋಡಬಹುದು ಇದು ಏನು ಮಲಪ್ರಭಾ ನದಿಗೆ ಹರಿದು ಬಂದಿರ್ತದೆ ಅಂದ್ರೆ ನವಿಲುತೀರ್ಥ ಡ್ಯಾಮ್ನಿಂದ ಏನು ಬೆಳಗಾವಿ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಹಿನ್ನೆಲೆ ಹೆಚ್ಚಿನ ಪ್ರಮಾಣದ ನೀರು ಹರಿಬಿಟ್ಟ ಹಿನ್ನೆಲೆಯಲ್ಲಿ ಇದು ಸಂಪೂರ್ಣವಾಗಿ ಸೇತುವೆ ಮೇಲೆ ಹಾದೋದ ಹಿನ್ನೆಲೆಯಲ್ಲಿ ಇದು ಏನು ಡಾಂಬರೀಕರಣ ಮಾಡಿ ಆ ಡಾಂಬರೀಕರಣ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂತದ್ದು ಈ ದೃಶ್ಯದಲ್ಲಿ ನೋಡಬಹುದು ಹೆಂಗ್ರೆ ಆ ಒಂದು ಡಾಂಬರೀಕರಣ ರಭಸದ ಅಂದ್ರೆ ನೀರಿನ ಒಂದು ಹೊಡೆತಕ್ಕೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂತದ್ದು ಅದೇ ತರನಾಗಿ ನೀರು ಒಂದು ರೀತಿ ಇಲ್ಲಿ ಜಲಪಾತದಂತೆ ಬೋರ್ಗರಿತಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಕೆಲ ಈ ಕಡೆ ಅಂದ್ರೆ ಬಾದಾಮಿ ಅಂದ್ರೆ ಬಾದಾಮಿ ತಾಲೂಕಿನ ಕೆಲವು ಹಳ್ಳಿಗಳಿಂದ ಮತ್ತು ನಗರಗಳಿಂದ ಕುಳಗೇರಿ ಆಗಿರ್ಬೋದು ಕೆರೂರು ಆಗಿರ್ಬೋದು ಮತ್ತು ಬಾದಾಮಿಯಿಂದ ಅಲ್ಲಲ್ಲಿ ಕಿರು ಜಲಪಾತ ರೀತಿಯಲ್ಲಿ ಇದು ಕಾಣ್ತಾ ಇದೆ ಹಾಗಾಗಿ ಇಲ್ಲಿ ಜನರು ಇದನ್ನು ನೋಡ್ಲಿಕ್ಕಂತಾನೆ ಬರ್ತಾ ಇದೆ ಸುಮಾರು 2-3 ಕಿಲೋಮೀಟರ್ ನಡೆದುಕೊಂಡು ಬಂದು ಇದು ಈ ಒಂದು ಏನು ಕೊಚ್ಚಿ ಹೋಗಿರ್ತಕ್ಕಂಥ ಒಂದು ಏನು ರಾಷ್ಟ್ರೀಯ ದರ ಇದನ್ನು ನೋಡ್ತಾರೆ ಗೋಣಕೊಪ್ಪ ಮತ್ತು ಕೊಣ್ಣೂರು ನಡುವೆ ಇರತಕ್ಕಂಥ ಈ ಒಂದು ಸೇತುವೆ ಇವತ್ತು ಕೊಚ್ಚಿ ಹೋಗಿರುವಂತದ್ದು ಅದೇ ತನಕ ಇಲ್ಲಿ ನೀರಿನ ಹೊಡೆತಕ್ಕೆ ಆ ಒಂದು ಡಾಂಬರ್ ಏನಿದೆ ಅದು ಸಂಪೂರ್ಣವಾಗಿ ಕೊಚ್ಚಿ ಹೋಗಿರ್ತದೆ ಅಂದ್ರೆ ಈ ಒಂದು ಈಗ ಸದ್ಯ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಏನು ಹುಬ್ಬಳ್ಳಿ ಮತ್ತು ಸೊಲ್ಲಾಪುರ ನಡುವೆ ಒಂದು ಏನು ಸಂಚಾರ ಇದೆ ಸಂಪೂರ್ಣವಾಗಿ ಬಂದ್ ಆಗಿದೆ ಕಳೆದ 4-5 ದಿನಗಳಿಂದ ಈ ಒಂದು ಸೇತುವೆ ಮೇಲೆ ನೀರು ಹರಿದ ಹಿನ್ನೆಲೆಯಲ್ಲಿ ಇದನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಇದು ಇನ್ನು ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಂದ್ರೆ ಓಡಾಟ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಸಾಕಷ್ಟು ವಾಹನಗಳು ಓಡಾಡ್ತವೆ ಪ್ರಮುಖವಾಗಿ ಈ ಒಂದು ಸೇತುವೆಯನ್ನ ಒಂದು ಗುಣಮಟ್ಟದ ಮೊದಲಿಂದಲೂ ಇದು ಗುಣಮಟ್ಟ ಇಲ್ಲ ಅನ್ನೋಂತ ಮಾತುಗಳಿಗೆ ಬರ್ತಿತ್ತು ಅಲ್ಲಲ್ಲಿ ಬಿರುಕು ಬಿಟ್ಟಿರುವಂತದ್ದು ಕೂಡ ಉದಾಹರಣೆ ಇದೆ ಹಾಗಾಗಿ ಈಗ ಪ್ರವಾಹದಲ್ಲಿ ಇದು ಕೊಚ್ಚಿ ಹೋಗಿದೆ ಇನ್ಮೇಲಾದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇದನ್ನ ಯಾವಾಗ ನಿರ್ಮಾಣ ಮಾಡಿದ ಪ್ರವಾಹ ಆದ ನಂತರ ಇದನ್ನ ಯಾವಾಗ ಸಂಚಾರಕ್ಕೆ ಮುಕ್ತ ಮಾಡಿಕೊಡ್ತಾರೆ ಅನ್ನೋಂಥದ್ದು ಕಾದು ನೋಡ್ಬೇಕಾಗಿದೆ ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ರಾಜಪ್ಪ ಬಂದಿದ್ದೀನಿ ನ್ಯೂಸ್ 18 ಕನ್ನಡ ಬಾಗಲಕೋಟೆ ವಿಷಯವರೆಗಿನ ಸುದ್ದಿ ಈಗ ವಿನಾಶದ ಗ್ರಹಣ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ